ನೇಗಿಲ ಹಿಡಿದ ಕೈಯ ಧಾರದಿ ದೊರೆಗಳು ದರ್ಪದೊಳಾಡಿದರು, ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳ ಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಂಜುಂಡಸ್ವಾಮಿಯವರು ಜೀವನದ ಉದ್ದಕ್ಕೂ ಕೂಡ ಕ್ರಿಯಾಶಾಲಿಗಳಾಗಿದ್ದರು. ಆಮೇಲೆ ರೈತ ಸಂಘ ಎಚ್ ಎಸ್ ರುದ್ರಪ್ಪನವರು ಅಧ್ಯಕ್ಷರಾಗಿದ್ದರು, ಸುಂದರೇಶ ಜನರಲ್ ಸೆಕ್ರೆಟರಿ ಆಗಿದ್ದರು, ನಂಜುಂಡಸ್ವಾಮಿಯವರು ಕಾರ್ಯಾಧ್ಯಕ್ಷರಾಗಿದ್ದರು. ಆಮೇಲೆ ಶ್ಯಾಮಣ್ಣವರಿದ್ದರು. ಸೊ ಹೀಗೆ ರೈತ ಸಂಘ ಪ್ರಾರಂಭ ಮಾಡಿದ್ರು. ಆ ರೈತ ಸಂಘ ಮಾಡಿದ್ಮೇಲೆ ಆಗ ರೈತ ಸಂಘ ಅಂತಂದರೆ ಇಡೀ ಸರ್ಕಾರ ಎದುರ್ಕೊಳ್ತಕ್ಕಂಥ ರೀತಿಯಲ್ಲಿತ್ತು. ಅಧಿಕಾರಿಗಳು ಗಡಗಡ ಅಂತ ನಡುಗರು. ಆಶ್ರಮಟ್ಟಿಗೆ ಇತ್ತು ರೈತ ಸಂಘ. ಅದು ಬಹುಶಃ ತೀವ್ರವಾದದ್ದು 1980 ಇಸವಿಯಿಂದ. ರೈತ ಸಂಘ ಹೆಚ್ಚು ತೀವ್ರವಾದದ್ದು 1980 ಇಸವಿಯಿಂದ. ರಂಗನಾಥ್ ಅಂತ ಚಾಮರಾಜನಗರದವರು ಇದ್ದರು. ಅವರು ಮೈಸೂರು ಜಿಲ್ಲಾ, ಆಗ ಚಾಮರಾಜನಗರ ಮೈಸೂರು ಎರಡು ಒಂದೇ ಜಿಲ್ಲೆ ಆಗಿದ್ದು. ಚಾಮರಾಜ ಮೈಸೂರು ಜಿಲ್ಲೆ ಅಧ್ಯಕ್ಷರಾದರು ರಂಗನಾಥ್. ನಾನು ಜನರಲ್ ಸೆಕ್ರೆಟರಿ ಆದೆ, ರೈತ ಸಂಘದ ಜನರಲ್ ಸೆಕ್ರೆಟರಿ ಆದೆ. ಸೊ 1982 ರಿಂದ 1982 ರವರೆಗೆ ನಾವಿದ್ದು ಈ ರೇವಣಸಿದ್ದಯ್ಯ, ನಾನು, ಯಾವಾಗಲೂ ನಾವೆಲ್ಲ 83 ಎಲೆಕ್ಷನ್ಗೆ ನಿಂತ್ಕೋಬೇಕೋ ಬೇಡೋ ಅಂತ ಚರ್ಚೆ ನಡೀತಾ ಇತ್ತು. ನಾವೆಲ್ಲ ನಿಲ್ಲಬೇಕು ಅಂತ ನಂಜುಂಡಸ್ವಾಮಿಯವರು ಬೇಡ ಅಂತ, ನಿಲ್ಲದು ಬೇಡ ಎಲೆಕ್ಷನ್ಗೆ ಅಂತ. ಆಮೇಲೆ ನಾವು 3 ಜನ ಆಗ್ಬಿಟ್ಟು, ನಾನು, ರೇವಣಸಿದ್ದಯ್ಯ, ಯಾವಾಗಲ್ಲು, 3 ಜನ ವಿರೋಧ ಮಾಡೋದು, ಇಲ್ಲ ಎಲೆಕ್ಷನ್ ನಿಲ್ಲಬೇಕು ಅಂತ. ಶಿವಮೊಗ್ಗದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್, ಆಗ ನಾವೆಲ್ಲ ವಾಕೌಟ್ ಮಾಡಿಬಿಟ್ಟು, ಆ ಸಭೆಯಿಂದ ವಾಕೌಟ್ ಮಾಡೋದು, ಎಲೆಕ್ಷನ್ ನಿಲ್ಲಬೇಕು ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ರುದ್ರಪ್ಪನ ಸುಂದರೇಶ ಅವರು ನಮ್ಮನ್ನೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು, ರೈತ ಸಂಘದಿಂದ ಉಚ್ಚಾಟನೆ ಮಾಡಿಬಿಟ್ರು. ನಾನು ಮತ್ತೆ ರೈತ ಸಂಘಕ್ಕೆ ಬರಲಿಲ್ಲ. ಅಲ್ಲಿವರೆಗೆ 2 ವರ್ಷ ಮೈಸೂರು ಜಿಲ್ಲೆಯಲ್ಲಿ ರೈತ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ. ನಾನು ಹಿಂಗೆ ಹಸಿರು ಟೋಪಿ ಹಾಕೊಳ್ಳುವೆ, ಆಗ ಹಸಿರು ಶಾಲು ಮತ್ತು ಹಸಿರು ಟೋಪಿ ಹಾಕೊಳ್ಳುವೆ. ಆಗ ನಾವು ಹಸಿರು ಟೋಪಿ ಹಾಕೊಂಡು ತಾಲೂಕು ಕಚೇರಿಗೆ ಹೋದರೆ ಎಲ್ಲ ಎದ್ದು ನಿಂತ್ಕೊಂಡ್ಬಿಡೋರು. ಮಿನಿಸ್ಟರ್ ಕಂಡ್ರು ಭಯ ಇತ್ತಿರಲಿಲ್ಲ ಅಷ್ಟೊಂದು, ನಮ್ಮ ಕಂಡ್ರು ಭಾರಿ ಭಯ. ಆಮೇಲೆ ಅಧಿಕಾರಿಗಳು ಅವರ ವೆಹಿಕಲ್ಗಳೆಲ್ಲ ತಿರುಗಾಡೋಕ್ಕೂ ಕೂಡ ಭಯ ಪಡೋರು. ನಾವು ವೆಹಿಕಲ್ಗಳನ್ನೆಲ್ಲ ತಡೆಯೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾವೆ ಎಲ್ಲ ಇರಲಿ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮಗೆ ಹೇಳ್ಕೊಟ್ಟಿದ್ದದು ಏನಪ್ಪಾ ಅಂತಂದರೆ, ಅವರು ಭಾಳ ಖಾರವಾದಂಥ ನಿಲುವುಗಳನ್ನು ತಗೊಳ್ತಾ ಇದ್ರು, ಯಾವಾಗಲೂ ಗಟ್ಟಿಯಾದಂಥ ನಿಲುವುಗಳನ್ನು ತಗೊಳ್. ಆಮೇಲೆ ಪುಟ್ಟಣ್ಣಯ್ಯ ಆಮೇಲೆ ಬಂದದು ನಮ್ಮ ರೈತ ಸಂಘಕ್ಕೆ. ಪುಟ್ಟಣ್ಣಯ್ಯನವರು ಆಮೇಲೆ ಬಂದರು, ಎರಡನೇ ತಲೆಮಾರು ಅವರು, ನಾವೆಲ್ಲ ಮೊದಲನೇ ತಲೆಮಾರಿನವರು. ಸೊ ನಾನು ಸುಮಾರು 2-2.5 ವರ್ಷ ರೈತ ಸಂಘದಲ್ಲಿದ್ದೆ. ಆಮೇಲೆ ನಮ್ಮನ್ನು ಎಕ್ಸ್ಪೆಲ್ ಮಾಡಿಬಿಟ್ರು ಸ್ವಲ್ಪ. ಆಮೇಲೆ ರೈತ ಎಕ್ಸ್ಪೆಲ್ ಮಾಡಿದ್ರು ಕೂಡ ನಂಜುಂಡಸ್ವಾಮಿಯವ್ರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನಾದರೂ ನಾನು ರಾಜಕೀಯ ಪಕ್ಷದ ಸದಸ್ಯನಾಗಿ ಬಂದಿದ್ದರೆ, ಆಗಿದ್ದರೆ, ಮತ್ತು ರಾಜಕೀಯ ಪ್ರವೇಶ ಮಾಡಿದರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳೆದಿದ್ದರೆ, ಅದಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರೇ ಕಾರಣ ಅಂತಕ್ಕಂಥದ್ದು ಮರೀಲಿಕ್ಕೆ ಕಾರಣ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅವ್ರು ಇಲ್ಲೇ ಹೋದರೆ ಬಹುಶಃ ನಾವು ರಾಜಕೀಯಕ್ಕೆ ಬರ್ತಿದ್ನೋ ಇಲ್ಲ ಗೊತ್ತಿಲ್ಲ ನಾನು. ಅದರಿಂದ ಅವ್ರು ರಾಜಕೀಯಕ್ಕೆ ನಾನು ಬಂದದ್ರಿಂದ ಇವತ್ತು ನೋಡಿ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶ ಕೂಡ. ಈ ರಾಜ್ಯದ ಜನ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಅಲ್ಲಿ ಹೋಗಿದರೆ, ಯಾಕಂದರೆ ನಾವು ರಾಜಕೀಯ ಕುಟುಂಬ ಅಲ್ಲ ನಮ್ಮದು. ನಮ್ಮ ಅಪ್ಪ ಒಂದು ಸಾರಿ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಬಿಟ್ಟಿದ್ದ ನಮ್ಮ ಅಪ್ಪ, ಸೋತ್ಬಿಟ್ಟ ಪಂಚಾಯತಿ ಎಲೆಕ್ಷನ್ಗೆ. ಯಾವ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಯಾರೂ ರಾಜಕೀಯಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದ ನಮ್ಮಪ್ಪ.
ನಾವು ಒಂದು ಸಾರಿ 1978 ತಾಲೂಕು ಬೋರ್ಡ್ ಎಲೆಕ್ಷನ್ ಬಂತು. ಆ ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಕೋಬೇಕು ಅಂದಾಗ ನಮ್ಮಪ್ಪ ಬೇಡ ಅಂದ್ಬಿಟ್ಟ. ಆಮೇಲೆ ನಂಜುಂಡ ಸ್ವಾಮಿ ಎಲ್ಲ ಹೇಳಿ ಇಲ್ಲ ಇಲ್ಲ ನಿಂತ್ಕೊಳ್ಳೇಬೇಕು ನೀನು ಅಂತ ಎಲ್ಲ ಹೇಳಿದ್ಮೇಲೆ ಊರಿನವ್ರನ್ನೆಲ್ಲ ಪಂಚಾಯತಿ ಮಾಡಿಸಿ ನಮ್ಮ ಅಪ್ಪನಿಗೆ ಒಪ್ಪಿಸಿ ನಾನು ನಿಂತ್ಕೊಂಡದು. 1 ರೂಪಾಯಿನೂ ನಿನಗೆ ಕೊಡಬೇಡಪ್ಪ ಅಂತ ಹೇಳಿ ಆ ಕಾಲದಲ್ಲಿ 3,000 ರೂಪಾಯಿ ನನಗೆ ಖರ್ಚಾಗಿದ್ದದು ತಾಲೂಕು ಬೋರ್ಡ್ ಮೆಂಬರ್ ಆಗಲಿಕ್ಕೆ. ಆಗ ಭಾಳ ಎಲೆಕ್ಷನ್ನು ಅಂತಂದರೆ ಹಣನೇ ಖರ್ಚು ಮಾಡ್ತಿರಲಿಲ್ಲ ಜನರಿಗೆ ದುಡ್ಡು ಕೊಡೋರು. ಈಗ ಈಗೂ ಈಗಿನ ಚುನಾವಣೆಗೂ ಆಗಿನ ಚುನಾವಣೆಗೂ ಭಾಳ ವ್ಯತ್ಯಾಸ. 80ರಲ್ಲಿ ಲೋಕಸಭೆಗೆ ನಿಲ್ಲಬೇಕಾ ಬಂತು. ನಾನು ನಂಜುಂಡ ಸ್ವಾಮಿ ಹೋಗಿ ಕೇಳಿದೆ ಎಲೆಕ್ಷನ್ ನಿಂತ್ಕೊಳ್ಳೋ ಬೇಡೋ ಅಂತ. ಏ ನಿಲ್ಲೇಬೇಕು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತದು. ಆಮೇಲೆ ಒಂದು ಕಾರ್ ಇಟ್ಟಿದ್ದರು ಪ್ಲೈಮೂತ್ ಕಾರು ನಂಜುಂಡ ಸ್ವಾಮಿಯವರು. ಪಾರ್ಲಿಮೆಂಟಿಗೆ ನಿಂತ್ಕೊಂಡೆ ನಾನು 80ರಲ್ಲಿ ಮೈಸೂರು ಪಾರ್ಲಿಮೆಂಟಿಗೆ. ಆ ಕಾರು ಹಳೆಯ ಕಾರು, ಅದು ಮಧ್ಯೆ ಕೆಟ್ಟೋಗ್ಬಿಡೋದು, ತಳ್ಳೋದೇ ಕಷ್ಟ ಆಗ್ಬಿಡ್ತು ನಮಗೆ. ಆಮೇಲೆ ಒಂದು ವಾರ ಓಡಿಸ್ಬಿಟ್ಟು ಪ್ರೊಫೆಸರ್ ನಂಜುಂಡ ತಗೊಳ್ಳಿ ಪ್ರೊಫೆಸರ್ ಅಂದ್ಬಿಟ್ಟು ಕೊಟ್ಬಿಟ್ಟೆ ವಾಪಸ್ ಕೊಟ್ಬಿಟ್ಟೆ. ಸೊ ಹಿಂಗೆ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಾವು ಕಾಲಿಡಬೇಕಾದ್ರೆ ಪ್ರೊಫೆಸರ್ ನಂಜುಂಡ ಸ್ವಾಮಿಯವರು ಕಾರಣ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನಂಜುಂಡ ಸ್ವಾಮಿಯವ್ರನ್ನ ಇವತ್ತು ನಾನು ನೆನ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂಜುಂಡ ಸ್ವಾಮಿಯವರಿಂದ ಇವತ್ತು ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ನಂಜುಂಡ ಸ್ವಾಮಿಯವರ ಪ್ರಾರಂಭಿಕ ಕಾಂಟ್ರಿಬ್ಯೂಷನ್ ಕೂಡ ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡ್ತೀನಿ. ನಾನು ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.